ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 367 ಅನ್ನು ಮಾನ್ಯ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರಿಗೆ ಕೇಳಬಯಸುತ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರಿಗೆ ಉತ್ತರವನ್ನು ಒದಗಿಸಿದ್ದೇನೆ. ಉತ್ತರವನ್ನ ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರೇ, ಆದರೆ ಹಲವಾರು ಈಗಾಗಲೇ ಕರಾವಳಿ ಭಾಗದ ಕರಾವಳಿ ಪ್ರದೇಶದ ಮೀನುಗಾರಿಕೆ ಅಭಿವೃದ್ಧಿಗಾಗಿ ಇಲಾಖೆಯ ಯೋಜನಾನುಷ್ಠಾನಗಳನ್ನು ತೀವ್ರಗೊಳಿಸಬೇಕು ಅಂತ ತಾನು ಮಾನ್ಯ ಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಹಾಗೆಯೇ ಮೀನುಗಾರಿಕಾ ಪ್ರದೇಶಗಳ ದಕ್ಕೆಗಳಲ್ಲಿ ಬೋಟುಗಳನ್ನು ನಿಲ್ಲಿಸಲು ಸಾಕಷ್ಟು ಸ್ಥಳಾವಕಾಶವಿಲ್ಲ. ಕರಾವಳಿ ಪ್ರದೇಶದ ಎಲ್ಲ ಬಂದರುಗಳಲ್ಲಿ ಅಗತ್ಯ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಆ ಕುರಿತು ತುರ್ತು ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಬೇಕು. ಮೀನುಗಾರಿಕೆ ಬಂದರುಗಳಲ್ಲಿ ಪರ್ಸಿನ್ ಟ್ರಾಲರ್ ಬೋಟುಗಳ ನಿಲುಗಡೆಗೆ ಸೂಕ್ತ ಸ್ಥಳಾವಕಾಶವನ್ನು ಮಾಡಿಕೊಡಬೇಕು. ಇದು ಮೀನುಗಾರರ 16 ವರ್ಷಗಳ ಬೇಡಿಕೆಯೂ ಆಗಿದೆ. ಹಾಗೆಯೇ ಬಂದರು ಪ್ರದೇಶಗಳಲ್ಲಿ ಹೂಳೆತ್ತುವ ಕೆಲಸ ಕಾರ್ಯಗಳು ಅವಶ್ಯಕವಾಗಿ ಆಗಬೇಕಾಗಿದೆ. ಈ ಕುರಿತ ಸರ್ಕಾರದ ಕ್ರಮಗಳು ಏನು ಅಂತ ತಾವು ನನಗೆ ದಯವಿಟ್ಟು ತಿಳಿಸಬೇಕು. ಹಾಗೆಯೇ ರಾಜ್ಯದಲ್ಲಿ ಮೀನುಗಾರಿಕೆಗೆ ಹೆಚ್ಚಿನ ಅವಕಾಶಗಳಿದ್ದು ಅವುಗಳನ್ನು ಬಳಸಿಕೊಳ್ಳುವ ಹಾಗೂ ಅಭಿವೃದ್ಧಿ ಪೂರಕ ಯೋಜನೆಗಳನ್ನು ಜಾರಿಗೆ ತರುವ ಕುರಿತು ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಆಧುನಿಕ ತಂತ್ರಜ್ಞಾನದ ಬಳಕೆಗೆ ಅನುಕೂಲ ಮಾಡಿಕೊಡಬೇಕು. ಹಾಗೆಯೇ ಮೀನುಗಾರಿಕೆಯನ್ನು ಪಾರಂಪರಿಕವಾಗಿ ಮಾಡಿಕೊಂಡು ಬಂದಿರುವಂತಹ ಕುಲವೃತ್ತಿ ಆಧಾರಿತರಿಗೆ ಹೆಚ್ಚಿನ ಯೋಜನಾನುಷ್ಠಾನಗಳನ್ನು ಒದಗಿಸಿಕೊಡಬೇಕು ಅಂತ ತಾನು ಮಾನ್ಯ ಮೀನುಗಾರಿಕಾ ಸಚಿವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಅಧ್ಯಕ್ಷರೇ, ಈಗಾಗಲೇ ನಾವು ಮಂಗಳೂರಲ್ಲಿ 3ನೇ ಹಂತದ ಕಾಮಗಾರಿ ಟೆಂಡರ್ ಮಾಡಿದ್ದೇವೆ. ಬಂದ ತಕ್ಷಣ ಕಾರವಾರದಿಂದ ಮಂಗಳೂರಿಗೆ 13 ಸಣ್ಣ ಬಂದರುಗಳನ್ನು ಬೋಟಿಗೆ, ಅಥವಾ ಅವರು ಹೇಳಿದ್ರು ಫಿಶಿಂಗ್ ಬೋಟ್ ಅಥವಾ ಡೀಪ್ ಸಿ ಬೋಟ್, ಪರ್ಷಿಯನ್ ಬೋಟ್, ಅದಕ್ಕೆ ಅನುಗುಣವಾಗಿ ನಾವು ಈಗಾಗಲೇ ಆಕ್ಷನ್ ಪ್ಲಾನ್ ಮಾಡ್ತಾ ಇದ್ದೇವೆ. ಯಾವುದೇ ರೀತಿಯಲ್ಲಿ ಮೀನುಗಾರರಿಗೆ ತೊಂದರೆ ಆಗದೆ ಇರುವ ರೀತಿಯಲ್ಲಿ ನಾವು ಈಗಾಗಲೇ ರೆಡಿ ಮಾಡಿ, ಈಗ ಮಂಗಳೂರದ್ದು ಟೆಂಡರ್ ಆಗಿದೆ, ಮಲ್ಪೆದು ಆಕ್ಷನ್ ಪ್ಲಾನ್ ಆಗ್ತಾ ಇದೆ. ಎಲ್ಲ ಪ್ರತಿಯೊಂದು ಬಂದರಲ್ಲೂ ಈಗ ಕಾಮಗಾರಿ ನಾವು ಮಾಡ್ತಾ ಇದ್ದೇವೆ. ಅವರು ಹೇಳಿದ್ರು ಮೂಲಸೌಕರ್ಯ ಇಲ್ಲ ಅಂದೇಳಿ, ನಿಜ ಮೂಲಸೌಕರ್ಯ ಇಲ್ಲದೇನೋ ನಿಜ, ಆದರೆ ಈಗಾಗಲೇ ನಾವು ಈಗ ಪ್ರಾರಂಭ ಮಾಡಿದ್ದೇವೆ. ಎಲ್ಲ ಬಂದರಲ್ಲಿ ಶೌಚಾಲಯ ಇರ್ಬೋದು, ಅಥವಾ ಮೀನು ಹೊರುವವರಿಗೆ ಮಹಿಳೆಯರಿಗೆ ವಸತಿ ಅಲ್ಲಿ ಉಳ್ಕೊಂಡು ಕೆಲಸ ಮಾಡುವ ಹಾಗೆ, ಮತ್ತೆ ಸ್ವಚ್ಛತೆ ಏನು ಬೇಕು ಪೂರಕವಾಗಿ ಎಲ್ಲ ರೀತಿಯ ಸಹಾಯ ಸಹಕಾರ ನಾವು ಮಾಡ್ತಾ ಇದ್ದೇವೆ. ಒಂದು ಮಾಹಿತಿಗಾಗಿ, ಈಗಾಗಲೇ ಹೆಜಮಾಡಿಯಲ್ಲಿ ಜಟ್ಟಿ ಆಗ್ತಾ ಇದೆ. ಜಟ್ಟಿ ಆಗುವಂತಹ ಸಂದರ್ಭದಲ್ಲಿ ನಮ್ಮ ಹೆಜಮಾಡಿ ಮತ್ತು ನಮ್ಮ ಶಶಿ ಹಿತ್ತಲು ಇದು ಬಹಳ ಹತ್ತಿರವಾಗಿರುವಂತಹ ಒಂದು ಭಾಗ. ಹಾಗಾಗಿ ಅಲ್ಲಿ ಜಟ್ಟಿ ಆದಾಗ ನಮ್ಮ ಶಶಿ ಹಿತ್ತಲು ಭಾಗದ ಹಲವಾರು ವಸತಿ ಪ್ರದೇಶಗಳಿಗೆ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ಅಲ್ಲಿಗೆ ತಡೆಗೋಡೆಗಳನ್ನು ನಿರ್ಮಿಸುವ ಕುರಿತು ತಾವು ಏನು ಕ್ರಮ ಕೈಗೊಂಡಿದ್ದೀರಿ ಅಂತ ಇದಕ್ಕೆ ಪೂರಕವಾಗಿ ಒಂದು ಮಾಹಿತಿಯನ್ನು ಕೊಡಬೇಕು. ಆ ಕಡೆ ಬಂದರ್ ಮಾಡಿದ್ದಾರೆ, ಈ ಕಡೆ ಒಂದ್ ಕಡೆ ಮೀನುಗಾರರದು ಏನು ಆಸ್ತಿ ಇದೆ ಕೊಚ್ಕೊಂಡು ಹೋಗುವಂತ ಪರಿಸ್ಥಿತಿಯಲ್ಲಿ ಇದೆ, ಕೊಚ್ಕೊಂಡು ಹೋಗಿದೆ. ನಾನೇ ಖುದ್ದಾಗಿ ಹೋಗಿ ಪರಿಶೀಲನೆ ಮಾಡಿದ್ದೆ. ಅದಕ್ಕೆ ಕ್ರಮ ತಗೊಳ್ಳಿಕ್ಕೆ ಈಗಾಗಲೇ ನಾವು ಆಕ್ಷನ್ ಪ್ಲಾನ್ ರೆಡಿ ಮಾಡಿದ್ದೇವೆ, ಪ್ರಾರಂಭ ಮಾಡ್ತೇವೆ ನಾವು ಕಾಮಗಾರಿ.